ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಇದೀಗ ಬಂಧನ ವಾರೆಂಟ್ ಅನ್ನು ಜಾರಿ ಮಾಡಲಾಗಿದೆ. ಈ ಕುರಿತು ಸಂಸದ ಬಿವೈ ರಾಘವೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ನಾನು ಕೂಡ ಶಿವಮೊಗ್ಗದಲ್ಲಿ, ನನಗೂ ಕೂಡ ಮಾಧ್ಯಮದ ಮುಖಾಂತರನೇ ಪೂಜ್ಯ ತಂದೆಯವರ ಮೇಲೆ ನಾನ್ ಬೆಲೆಬಲ್ ವಾರಂಟ್ ಅನ್ನ ಕೆಳಗಿನ ಕೋರ್ಟ್ ಇಶ್ಯೂ ಮಾಡಿದೆ ಅಂತ ಕೂಡ ಗೊತ್ತಾಯ್ತು ನನಗೆ. ಸುಮಾರು ಎರಡೂವರೆ ತಿಂಗಳು ಕೆಳಗಾದಂತ ಕಂಪ್ಲೇಂಟ್, ಇದರಲ್ಲಿ ಏನೂ ಕೂಡ ಸತ್ಯಾಸತ್ಯತೆ ಇಲ್ಲ. ಬಿ ರಿಪೋರ್ಟ್ ಹಾಕ್ಬೋದು, ಯಾಕಂದ್ರೆ ಆ ಸಂತ್ರಸ್ತೆ ಸುಮಾರು 40-50 ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ಇದೇ ರೀತಿಯಂತ ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ. ಗೌರವಂತ ಗೃಹ ಸಚಿವರೇ ಮಾನಸಿಕವಾಗಿ ತೊಂದರೆಯಿರುವಂತಹ ಹೆಣ್ಮಗಳು ಕೃತ್ಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು, ಹಾಗೆ ಆಸ್ ಯೂಶುವಲ್ ನಾವು ಕೂಡ ಇದ್ವಿ. ಆದರೆ ಚುನಾವಣೆ ನಂತರ ಗೌರವಂತ ರಾಹುಲ್ ಗಾಂಧಿಯವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮೊನ್ನೆ ಬಿಜೆಪಿ ಸರ್ಕಾರದ ಬಗ್ಗೆ, 40% ಕಮಿಷನ್ ಬಗ್ಗೆ ಬಹಿರಂಗ ಸಭೆಯಲ್ಲಿ ಮಾತಾಡಿದಂತ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತ ಅವರಿಗೆ ಕೋಟಿ ತರಿಸುವಂತ ಒಂದು ಪ್ರಯತ್ನ ಏನಾಯ್ತು. ಸೊ ಆ ದೃಷ್ಟಿಯಿಂದ ಅದಾದ್ಮೇಲೆ ನನಗೂ ಗೊತ್ತು ಅಂತ ಕೋರುವಂತ ಕಾಂಗ್ರೆಸ್ ನಾಯಕರು ಹೇಳಿದಂತ ಹೇಳಿಕೆಗೂ, ಅದಾದ್ಮೇಲೆ ನಡೀತಿರಂತ ಘಟನೆಗೂ ಕೋಇನ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಕಾಣ್ತಾ ಇರಲಿ. ಇದೇನೇ ಅವರ ರಾಜಕೀಯ ಇದ್ಯಾದು ಕೂಡ ಪೂಜ್ಯ ತಂದೆಯವ್ರ ಬಗ್ಗೆ ಹಿಂದೆ ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿ ಅವರಿಗೆ ಅಧಿಕಾರ ಇಳಿಸುವಂತ ಪ್ರಯತ್ನ ಇರ್ಬೋದು, ಇವತ್ತು ಕೂಡ ಈ ರೀತಿಯಂತ ವೈಯಕ್ತಿಕವಾದಂತ ಒಂದು ರೀತಿಯಂತ ಘಟನೆ ಆಗಿದೆ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸುವ ಮುಖಾಂತರ ಇವತ್ತು ನಮ್ಮ ಸಂಘಟನೆ ಬಗ್ಗೆ, ನಮ್ಮ ಬೆಳವಣಿಗೆಗಳ ಬಗ್ಗೆ ಏನಾದ್ರೂ ಒಂದು ತುದಿ ಮುಡಿಸಬಹುದು ಅಂತ ಚಿಂತನೆ ಇದರಿಂದ ಇದ್ರೆ ನಂಗೆ ವಿಶ್ವಾಸ ಇದೆ ನ್ಯಾಯಾಂಗ ಇದಕ್ಕೆಲ್ಲದೂ ಕೂಡ ನಮ್ಮ ನ್ಯಾಯ ಸಿಗುತ್ತೆ ಅಂತೇಳಿ ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ರಾಜಕೀಯ ಅದನ್ನೇ ನಾನು ಹೇಳಿದ್ದು, ಎಲ್ಲದೂ ಬರೋದಿದ್ದಲ್ಲಿ ನಾಳೆ ನಡೆದ್ರೆ ಅದಕ್ಕೂ ಉತ್ತರ ಸಿಗುತ್ತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ದೊಡ್ಡ ಭ್ರಷ್ಟಾಚಾರ ಹಗರಣ ಶಿವಮೊಗ್ಗದಲ್ಲಿದ್ದೀನಿ, ನನಗೂ ಕೂಡ ಮಾಧ್ಯಮದ ಮುಖಾಂತರನೇ ಪೂಜ್ಯತೆ. ಯಾಕಂದ್ರೆ ಆ ಸಂತ್ರಸ್ತೆ ಸುಮಾರು 40-50 ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ಇದೇ ರೀತಿಯಂತ ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ. ಗೌರವಂತ ಗೃಹ ಸಚಿವರೇ ಮಾನಸಿಕವಾಗಿ ತೊಂದರೆಯಿರುವಂತಹ ಹೆಣ್ಮಗಳು ಕೃತ್ಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು, ಹಾಗೆ ಆಸ್ ಯೂಶುವಲ್ ನಾವು ಕೂಡ ಇದ್ವಿ. ಆದರೆ ಚುನಾವಣೆ ನಂತರ ಗೌರವಂತ ರಾಹುಲ್ ಗಾಂಧಿಯವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮೊನ್ನೆ ಬಿಜೆಪಿ ಸರ್ಕಾರದ ಬಗ್ಗೆ, 40% ಕಮಿಷನ್ ಬಗ್ಗೆ ಬಹಿರಂಗ ಸಭೆಯಲ್ಲಿ ಮಾತಾಡಿದಂಥ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತ ಅವರಿಗೆ ಕೋಟಿ ತರಿಸುವಂಥ ಒಂದು ಪ್ರಯತ್ನ ಏನಾಯಿತು. ಸೊ ಆ ದೃಷ್ಟಿಯಿಂದ ಅದಾದ್ಮೇಲೆ ನನಗೂ ಗೊತ್ತು ಅಂತ ಕೋರುವಂಥ ಕಾಂಗ್ರೆಸ್ ನಾಯಕರು ಹೇಳಿದಂಥ ಹೇಳಿಕೆಗೂ, ಅದಾದ್ಮೇಲೆ ನಡೀತಿರೋಂಥ ಘಟನೆಗೂ